ನಾನು ಸಿಟ್ಟ ನನ್ನ ಮೇಲೆ ಮಾತು ಆಡಸಲ್ವಾ ಅಷ್ಟೊಂದ ಕೋಪ ನಮ್ಮ ಮೇಲೆ ನಾನು ನಿನ್ನ ರೇಸಿ ಕಳಿಸಿಲ್ಲ ಅಂತ ತಾನೆ ನಿಮಗೆ ಸಿಟ್ಟು ಮನು ಈ ರೇಸ್ ಅಲ್ದೆ ಹೋದ್ರೆ ಇನ್ನು ಸುಮಾರು ರೇಸ್ ಬರುತ್ತೆ ಅದನ್ನೆಲ್ಲ ಗೆಲ್ಬೇಕು ನೀನು ಗೆಲ್ತೀಯಾ ಸಿಂಹ ವಂಶದ ವಾರಸದಾರ ನೀನು ಧರ್ಮ ಸಿಂಹನ ಮಗ ಇದು ಒಂದ ಸಲ ನನ್ನ ಕ್ಷಮಿಸಿಬಿಡು ಹೋಗಮ್ಮ ನಿನ್ನನ್ನ ರೇಸ್ ಕಳಿಸಬೇಕಿತ್ತು ನೀ ಬೇಡ ಅಂತ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಟೆ ಏನು ಪ್ಲಾನ್ ಅದು ನಾನು ರೇಸ್ ಅಲ್ಲಿ ಗೆಲ್ಬೇಕು ಅಂತ ದೇವರ ಹತ್ರ ಬೇಡ್ಕೊಂಡಿದ್ದೆ ನಾನು ಗೆದ್ದಿದ್ರೆ ದೇವರು ನನಗೆ ವರ ಕೊಟ್ಟಿರೋನು ಗೊತ್ತಾ ಏನು ವರ ಕಂದ ಶಶಿಮ್ಮ ಮನ ಜೊತೆ ದಿನ ಸ್ಕೂಲಿಗೆ ಬರದೇ ಇರಲಿ ಅಂತ ಯಾಕೋ ಮನು ಶಶಿಮಾಮ ಬರೋದು ನಿಂಗೆ ಇಷ್ಟ ಇಲ್ವಾ ಇಲ್ಲ ಯಾಕೋ ಕಂದ ಶಶಿಮಾಮ ಏನಾದರೂ ಅನ್ನ ಬೈತಿ ನೀರು ಅವನಿಗೆ ಇಲ್ಲ ಅಮ್ಮ ಶಶಿಮಾಮ ಏನು ಅಂದಿಲ್ಲ ಅದರ ಸ್ಕೂಲಲ್ಲಿ ಯಾಕೋ ಮನು ಶಾಲೆಯಲ್ಲಿ ಏನಾಯ್ತು ಎಲ್ಲರೂ ನನ್ನ ಆಡ್ಕೊಳ್ತಾರಮ್ಮ ಮಾಮನ ಲಂಗೋಟಿ ನೀನು ಮಾಮನ ಲಂಗೋಟಿ ನೀನು ಅಂತ ನನಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ ಯಾರು ನನ್ನ ಮಾತಾಡಿಸಲ್ಲಮ್ಮ ನಾನು ಏನಾದರೂ ಗೆದ್ದಿದ್ರೆ ಶಶಿ ಮಾಮ ನನ್ನ ಜೊತೆ ಶಾಲೆಗೆ ಬರ್ತೇ ಇರೋ ಹಾಗೆ ಮಾಡ್ತಿದ್ದೆ ಮನು ನಿನಗೆ ಈ ಅಮ್ಮನ ಭಯ ಅರ್ಥ ಆಗಲ್ವೋ ಸೆರ್ಗಲ್ ಕೆಂಡ ಕಟ್ಕೊಂಡು ಬೆಳೆಸ್ತಾ ಇದ್ದೀನಿ ನಿನ್ನ ನನಗೂ ಆಸೆ ಇದೆ ನೀನು ಹೊರಗಡೆ ಹೋಗಬೇಕು ಹಕ್ಕಿಯಾಗಿ ಹಾರಾಡಬೇಕು ಅಂತ ಆದರೆ ನಿನಗೆ ನಿನ್ನ ಬೆನ್ನ ಹಿಂದೆ ಇರೋ ಸಾವು ಕಾಣ್ತಿಲ್ವೋ ನಾನು ನಿನ್ನ ಅಮ್ಮ ಕನಸಲ್ಲೂ ನನಗೆ ನಿಂದೇ ಭಯ ಹೀಗೆ ಅರ್ಥ ಮಾಡಿಸ್ಲೋ ನಿಂಗೆ ಅದೆಷ್ಟೇ ಪ್ರಯತ್ನ ಪಟ್ಟರು ಹೇಗಾದರೂ ಮಾಡಿ ಪ್ರತಿ ಸಲಿನೂ ತಪ್ಪಿಸ್ಕೋತಾನೇ ಇದ್ದಾನೆ ಚೋಟುತ್ತ ಇದ್ದಾನೆ ನನ್ನ ಎದುರೆ ನಿಲ್ಲೋಷ್ಟು ಧೈರ್ಯ ಮಾಡ್ತಾನೆ ಬೇರೆ ಊರಿನವರು ಸಿಂಹ ವಂಶದ ವಾರಸ್ದಾರ ಯಾರು ಅಂತ ನನ್ನ ಕೇಳಿದ್ರೆ ಅಲ್ಲೋಡಿ ಅಮ್ಮನ ಸೆರಗಿಟ್ಕೊಂಡು ಮಾವನ ನೆರಳಲ್ಲಿ ಬೆಳೀತಾರೋ ಹೇಳಿ ಅವನು ಅಂತ ಹೇಳೋಕ್ಕಾಗತ್ತ ಇದು ಒಂದು ಜನಮಾನ ಸಿಂಹ ವಂಶದ ಮಾನ ಮರ್ಯಾದೆ ಬೀದಿ ಪಾಲಾಗಿ ಹೋಯ್ತು ಎಷ್ಟೇ ಜಾಣತನ ಉಪಯೋಗಿಸಿ ಅದೇನೇ ಉಪಾಯ ಮಾಡಿದ್ರು ಅವನ ಕೂದಲು ಕಿತ್ಕೊಳಕಾಗ್ತಿಲ್ಲ ನನ್ನ ಕೇಳಿ ಹುಲಿ ಹೊಡೆದವನಿಗೆ ಇಲಿ ಇಲಿ ಹೊಡೆಯಕ್ಕಾಗ್ತಾ ಇಲ್ಲ ರೀ ನಮ್ ಬೇರೆ ಪಿಲ್ಲಾನ್ ಸರಿಯಾಗಿ ಕೆಲಸ ಮಾಡದೇ ಇರ್ಬೋದು ಆದ್ರೆ ಈ ಶಶಿನ ಈ ಸ್ಕೂಲಿಂದ ಹೊರಗಾಕ ಪಿಲ್ಲಾನು ಸರಿಯಾಗಿ ಕೆಲಸ ಮಾಡಿದ್ದೆ ರೀ ಆ ದರಿದ್ರದವನು ದರಿದ್ರದವನು ಯಾವಾಗಲೂ ಮನು ಹಿಂದೆ ಮುಂದೆನೆ ಓಡಾಡೋನು ಆದರೆ ಸರಿಯಾಗಿ ಅವನಿಗೆ ಅವಮಾನ ಮಾಡಿ ಈ ಸ್ಕೂಲಿಂದ ಹೊರಗಾಕಿದ್ದೀರೆ ನೋಡಿದ್ರ ನನ್ ಎಷ್ಟು ಬುದ್ಧಿವಂತೆ ಅಂತ ಹೌದು ಕಣೆ ಕೊನೆಗೂ ನೀನು ಬುದ್ಧಿವಂತೆ ಅಂತ ಸಾಬೀತು ಮಾಡಿಬಿಟ್ಟೆ ಇಷ್ಟು ದಿನ ಅನ್ಕೊಂಡಿದ್ದೆ ಆ ದೇವರು ನಿನ್ನ ತಲೆಯಲ್ಲಿ ಮೆದಳೆ ಇಟ್ಟಿಲ್ಲ ಅಂತ
ಆದ್ರೆ ಈ ಉಪಾಯ ಹೇಳಿ ಅದು ಸುಳ್ಳು ಅಂತ ಸಾಬೀತು ಮಾಡಿಬಿಟ್ಟೆ. ಇನ್ನು ಮೇಲಿಂದ ನೋಡ್ತಾ ಇರು ಮನು ಕಾಲಿಡೋ ಶಾಲೆ ಯುದ್ಧ ಭೂಮಿಯಾಗುತ್ತೆ. ಎಲ್ಲ ಕಾಲಿಟ್ರು ಅಲ್ಲಿ ಬಾಂಬ್ಗಳು ಸಿಡಿಯುತ್ತೆ. ಕಂಡಲ್ಲೆಲ್ಲ ಶತ್ರುಗಳು ಯಾರು ಸಹಾಯಕ್ಕೆ ಬರಲ್ಲ. ಯಾರತ್ರ ಹೋಗ್ಬೇಕು ಯಾರ ಸಹಾಯ ಬೇಡಬೇಕು ಅಂತ ಗೊತ್ತಾಗದೆ ಕೊನೆಗೆ ನಮ್ಮ ಹತ್ರನೇ ಬರಬೇಕು. ಬರಲಿ 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 ಸಿಂಹದ ಗುಹೆಗೆ ಚಿಗರೆ ಮರಿ ಬಂದಾಗೆ ಒಂದೇ ಏಟು. ಆಮೇಲೆ ನೀವೇ ಈ ಮನೆ ವಂಶದ ವಾರಸ್ತಾರರು. ಆಮೇಲೆ ನಾನು ಮಹಾರಾಣಿಯಂಗೆ ಮೆರಿಬೋದು. ಆದರೆ ಒಂದು ಮಾತು, ಆ ಬಾನಿನ ನಮ್ಮ ಮನೆ ಕೆಲಸದೊಳಗೆ ಇಟ್ಕೋತೀನಿ. ಎಷ್ಟು ಅಹಂಕಾರ ಅಂತೀರಾ ಗೊತ್ತಾ, ಸಿಂಹವಂಶದ ವಾರಸ್ದಾರ ನಿಂತ್ಬಿಟ್ಟಿದ್ದೀನಿ ಅಂತ. ಬರಲಿ, ನೀವೇನಾದರೂ ವಾರಸ್ದಾರ ಆಗಿ ಆಮೇಲೆ ಇದೆ ಅವಳಿಗೆ ಸರಿಯಾಗಿ ಮಾಡ್ತೀನಿ. ಲೇ 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 ಮಂಕೆ, ಹಗಲು ಗನಸನ್ನ ಕಾಣೋದು ಬಿಟ್ಟು ಕೆಲಸ ಮಾಡೋದನ್ನ ನೋಡು. ಸುಮ್ಮನೆ ಹಾಗೆ ಮಾಡ್ಬಿಡ್ತೀನಿ ಹೀಗೆ ಮಾಡ್ಬಿಡ್ತೀನಿ ಅಂತ ಹೇಳಿ ಸಮಯನ ವ್ಯರ್ಥ ಮಾಡಬೇಡ. ಸರಿ, ಏನು ಮಾಡಬೇಕು ಅಂತ ನೀವೇ ಹೇಳಿ. ಪ್ರಿನ್ಸಿಪಲ್ಲು ಶಶಿನ ಹೊರಗಾಕಿರೋ ವಿಷಯನ ಇಟ್ಕೊಂಡು ಅತ್ತಿಗೆ ಜೊತೆ ದೊಡ್ಡ ಜಗಳ ಮಾಡ್ತೀನಿ. ವಾರಸ್ದಾರನ ಬೆಳೆಸೋ ಯೋಗ್ಯತೆ ನಿಮಗಿಲ್ಲ, ನಾವವನ್ನ ನೋಡ್ಕೋತೀವಿ ಅಂತ ಹೇಳಿ ಮನು ನನ್ನ ವಶಕ್ಕೆ ತಗೋತೀನಿ. ತಗೊಂಡಾದ್ಮೇಲೆ ಅತ್ತಿಗೆನ ಪಕ್ಕಕ್ಕೆ ತಳ್ಳಿ ಅವರ ಮಾತಿಗೆ ಒಂದು ಸಣ್ಣ ಕವಡೆ ಕಿಮ್ಮತ್ತು ಸಿಗಬಾರ್ದು, ಹಾಗೆ ಮಾಡ್ತೀನಿ. ಹಾಗೆ ಮಾಡಾದ್ಮೇಲೆ ಮನು ನಮ್ಮ ಕೈಯಲ್ಲಿರೋ ಬೊಂಬೆ, ಅವನು ನಿಂತ್ಕೋ ಅಂದರೆ ನಿಂತ್ಕೋಬೇಕು, ಕೂತ್ಕೋ ಅಂದರೆ ಕೂತ್ಕೋಬೇಕು, ಅಲ್ಲಿ ಹೋಗು ಅಂದರೆ ಹೋಗಬೇಕು, ಇಲ್ಲಿ ಬಾ ಅಂದರೆ ಬರಬೇಕು. ಆ ಬೊಂಬೆ ಕತೆ ಒಂದು ದಿನ ಲಟಕ್. ಅದೆಲ್ಲ ಸರಿ, ಅಬ್ಬೆ ಕೇಳಿದ್ರೆ ಏನ್ ಹೇಳೋದು? ಎಲ್ಲಿದಾರ ಅಬ್ಬೆ? ಸಂಬಂಧಿಕರು ಮದುವೆ ಇದೆ ಅಂತ ಕಳಿಸಿದ್ದಾಯ್ತು, ಅವ್ರು ವಾಪಸ್ ಬರೋ ಅಷ್ಟೊತ್ತಿಗೆ ಈ ಮನೆ ನಡೆಯೋ ರೀತಿ ಬದಲಾಗಿರುತ್ತೆ. ಸಿಂಹವಂಶಕ್ಕೆ ನಿಜವಾದ ವಾರಸ್ದಾರ ಸಿಕ್ಕಿರ್ತಾನೆ. ಮಂಜರಿ, ಆಮೇಲೆ ನೋಡ್ತಿರೋ ಈ ನಿನ್ನ ಗಂಡನ ಆಟನ.